ತಮಿಳು ಮಲಯಾಳಂ ಬೆಂಗಾಲಿ ಭಾಷೆಗಳಲ್ಲಿ ಬರಲಿರುವ ಡಾಟರ್ ಆಫ್ ಇಂಡಿಯಾ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಜೊತೆಗತೆ ಚಿತ್ರಕಥೆ ಸಂಭಾಷಣೆ ಬರೆದು ನಿರ್ದೇಶಿಸುತ್ತಿರುವ ರಾಜ್ ಕಿಶೋರ್ ಅವರು ಡಾಟರ್ ಆಫ್ ಇಂಡಿಯಾ ಚಿತ್ರಕ್ಕೆ ಈಗಾಗಲೇ ಇಟಲಿಯಲ್ಲಿ ಲೈವ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಅನ್ನು ಬಳಸಿ ಹಾಡುಗಳ ಧ್ವನಿ ಮುದ್ರಣ ಕಾರ್ಯಕ್ರಮವನ್ನು ಈಗಾಗಲೇ ಮುಗಿಸಿದ್ದಾರೆ. ಟೀಮ್ಗೆ ಬೆನ್ನೆಲುಬಾದಂತಹ ಮಿಸ್ಟರ್ ಲೋಹಿತ್ ಅವರು ಕೂಡ ಮೇಲೆ ಬರಬೇಕಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಪ್ರತಿಯೊಬ್ಬ ಗಣ್ಯ ವ್ಯಕ್ತಿಗಳನ್ನ ನಾವು ಮತ್ತೊಮ್ಮೆ ಚಪ್ಪಾಳೆ ಮುಖಾಂತರ ಗೌರವಿಸೋಣ. ಅಷ್ಟೇ ಅಲ್ಲದೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಹಾಡನ್ನ ಕೇಳಿ ತಮ್ಗೆಲ್ಲ ಏನನಿಸ್ತು? ಸೊ ರಾಘಣ್ಣ ಅವ್ರನ್ನ ಕೂಡ ಮಾತಾಡ್ಸೋಣ, ಹಾಗೆ ಎಲ್ಲ ಗಣ್ಯ ವ್ಯಕ್ತಿಗಳನ್ನ ಕೂಡ ಮಾತಾಡ್ಸೋಣ. ಈ ಸಾಂಗ್ ಅನ್ನ ಕೇಳಿ ಅವ್ರಿಗೆ ಹೇಗ್ ಫೀಲ್ ಆಯ್ತು? ಸೊ ಅಪ್ಪು ಅವ್ರ ಬಗ್ಗೆ ನಾವು ಯಾವ ರೀತಿ ಎಷ್ಟು ಚೆನ್ನಾಗಿ ಹೇಳಿದೀವಿ, ಅವ್ರ ಮನ್ಸಿಗೆ ಏನ್ ಅನ್ಸ್ತು ಅಂತ ಅವ್ರ ವಿಚಾರಣೆ ಏನಿದೆ ಅಂತ ಕೇಳ್ಕೊಳ್ಳೋಣ. ಯಾಕೆಂತಂದ್ರೆ ಯೂಶಲಿ ನಾವು ಒಂದು ಸಾಂಗ್ ಮಾಡಿದಾಗ, ಒಂದು ಸಿನಿಮಾಕ್ ಮಾಡಿರ್ತೀವಿ ಅಥವಾ ಒಂದು ದೇವ್ರದ ಆಲ್ಬಮ್ ಮಾಡಿರ್ತೀವಿ ಅಥವಾ ನಮ್ಮ ನಟ ನಟಿಯರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರೋದಕ್ಕೆ ಒಂದು ಹಾಡುಗಳನ್ನ ಮಾಡ್ತೀವಿ. ಆದ್ರೆ ಈ ತರ ಒಂದು ಸಂದರ್ಭ ಬರುತ್ತೆ ಅಂತ ನಾವು ಕನ್ಸಲ್ಲೂ ಅನ್ಕೊಂಡಿರಲಿಲ್ಲ. ನಂದು ಇದು ಅಪ್ಪು ಸರ್ದು ನಾನು ಮಾತ್ರ ಅಲ್ಲ, ಯಾರಿಗೂ ಕೂಡ ಇವತ್ತಿಗೂ ಕೂಡ ಈ ಸೆಕೆಂಡ್ಗೂ ಕೂಡ ಅವ್ರು ಇಲ್ಲ ಅಂತ ನಮ್ಮ ಮನಸ್ಸಲ್ಲಿ ಭಾವನೆ ಬರ್ತಾನೆ ಇಲ್ಲ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕಿಶೋರ್ ಸರ್ ಬಂದು ಡಿಸ್ಕಷನ್ ಮಾಡಿದ್ರು ಈ ಸಾಂಗ್ ಬಗ್ಗೆ, ಯಾರೋ ನೀನು ಅನ್ನೋ ಒಂದು ಕಾನ್ಸೆಪ್ಟ್ ಟೈಟಲ್ ಟ್ರ್ಯಾಕ್ ಇಟ್ಕೊಂಡು. ಸೊ ತುಂಬ ಡಿಸ್ಕಷನ್ಸ್ ಮಾಡಿ ತುಂಬ ಇದನ್ನು ನಾವು ಆಳವಾಗಿ ತಗೊಂಡು ಇದು ಈ ಮಟ್ಟಕ್ಕೆ ಬರುತ್ತೆ ಅನ್ನೋದು ನಮಗೆ ಯಾರಿಗೂ ಮನಸ್ಸಿನಲ್ಲಿ ಇರಲಿಲ್ಲ. ಅವರ ಒಂದು ಅಭಿಪ್ರಾಯದ ಮೇಲೆ ಇದನ್ನು ನಾವು ಸರಿ ಮಾಡೋಣ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ನಿಂತು ಇದನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಅವರು ತುಂಬ ಇದು ಮಾಡಿಕೊಂಡ್ರು. ಸೊ ಎಲ್ಲರೂ ಒಪ್ಪಿಗೆ ತಗೊಂಡು ಟೈಟಲ್ ಟ್ರ್ಯಾಕ್ ಯಾರೋ ನೀನು ಅನ್ನೋದಕ್ಕೆ ಇವಾಗ ಅವರು ಆಲ್ರೆಡಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಯಾಕೆ ಈ ಟ್ರ್ಯಾಕ್ನ ನಾವು ತಗೊಂಡಿದ್ದೀವಿ, ಯಾಕೆ ಈ ಟೈಟಲ್ ಅಪ್ಪು ಸರ್ಗೋಸ್ಕರ ತಗೊಂಡಿದ್ದೀವಿ. ಯಾಕಂದ್ರೆ ಎಲ್ಲರೂ ಪ್ರತಿಯೊಬ್ಬರು ಸಣ್ಣ ಮಗುವಿಂದ ಹಿಡಿದು ಏಜ್ ಆಗಿರೋರ್ವರ್ಗು ಅವರನ್ನಲ್ಲಿ ಆಗ್ತಾ ಇರೋಂತಹ ಒಂದು ಮನಸ್ಸಿನಲ್ಲಿ ಆಗ್ತಿರೋಂಥ ಒಂದು ತಳಮಳ, ಈ ಕ್ಷಣದವರೆಗೂ ಪ್ರತಿಯೊಬ್ಬರು ಮನಸ್ಸಿನಲ್ಲೂ ನಾವು ಅದನ್ನ ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಮನಸ್ಸಿನಲ್ಲೂ ಅವರು ಬೇರೆ ಊರು ಬಿಟ್ಟಿದ್ದಾರೆ. ತುಂಬಾ ಮಧುರವಾಗಿ ಧ್ವನಿ ಬರ್ಬೇಕಂತ ಹೇಳಿದ್ರೆ ದೇವರಿಗೋಸ್ಕರ ನಾನು ಯಾವತ್ತೂ ರಥ ಮಾಡಿರ್ಲಿಲ್ಲ. ನನ್ನ ದೇವರಿಗೋಸ್ಕರ ನಾನು ರಥ ಮಾಡಿ ಒಂದು ದಿವಸ ಫುಲ್ ಬೆಳಗಿಂದ ಸಾಯಂಕಾಲ ತನಕ ರಥ ಮಾಡಿ ಹಾಡಿದ್ದಕ್ಕೆ ಇಷ್ಟು ತುಂಬಾ ಚೆನ್ನಾಗಿ ಬಂತು. ದೇವರನ್ನ ನಾನು ಯಾವತ್ತೂ ನೋಡಿಲ್ಲ, ಅವರೇ ದೇವ್ರ ಅನ್ಕೊಂಡ್ಬಿಟ್ಟು ನಾನು ಹಾಡಾಡಿದ್ದು. ಇವತ್ತು ನಾನು ಇಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ ನಮ್ಮ ರಾಜ್ ಕಿಶೋರ್ ಸರೇ ಕಾರಣ, ಮತ್ತು ನಮ್ಮ ಭೈರವಕ್ಕೆ ಅವ್ರ ಹತ್ರ ಹೋಗ್ಬಿಟ್ಟು ಅಕ್ಕ ಒಂದು ಅಪ್ಪು ಸರ್ ಅವ್ರ ಬಗ್ಗೆ ಒಂದು ನಾವು ಸಾಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಒಂದು ಲೈನ್ ಹೇಳು ನೋಡೋಣ ಯಾವ ಥರ ಇರುತ್ತೆ ಅಂತೇಳಿ ನಾನು ಹೇಳಿದ್ಮೇಲೆ ಇದಕ್ಕೆ ಎಷ್ಟೇ ಖರ್ಚಾಗಲಿ ನಾನು ಮುಂದೆ ನಿಂತ್ಕೊಂಡ್ಬಿಟ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಬಂದು ಮಾಡಿಕೊಟ್ರು. ಕಾರ್ಯಕ್ರಮದಲ್ಲಿ ಬಂದಿರುವಂಥ ನಮ್ಮ ರಾಘಣ್ಣ ಹಾಗೂ ಈ ಒಂದು ಅಪ್ಪು ಸರ್ಗೆ ಏನಿವತ್ತು ಒಂದು ಅರ್ಥಪೂರ್ಣವಾಗಿ ನಿಜವಾದ ರಾಜ್ಕುಮಾರ ಅಂತ ಇವತ್ತು ಒಂದು ಒಳ್ಳೆ ಹಾಡನ್ನ ಎಲ್ಲರೂ ಮನ ತುಂಬುವಂತ ಒಂದು ಹಾಡನ್ನ ನಮಗೂ ಸಹ ತೋರಿಸೋದು. ನಿಜವಾಗ್ಲೂ ಆ ಹಾಡು ನೋಡಿದಾಗ ಮನುಷ್ಯನ ಅನ್ಸೋದೊಂದೇ, ಯಾವುದು ಶಾಶ್ವತ ಅಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಮನುಷ್ಯ ತೀರೋದ್ರೆ ಯಾರು ಸಹ ಒಂದ್ ಸ್ವಲ್ಪ ದಿನ ನೆನಿಬಹುದು, ನಮ್ಮ ಸ್ವಂತದವರೇ ಆಗಿರ್ಬೋದು ಸ್ವಲ್ಪ ದಿನ ನೆನಿಬಹುದು, ಆದ್ರೆ ಇವತ್ತಿನ ದಿನ ದೇವರು ಅಂತ ಪೂಜೆ ಮಾಡೋಂಥ ವ್ಯಕ್ತಿ ಆಗಿದ್ದಾರೆ ಅಂದರೆ ಒಂದೇ ಕಾರಣ ಅವ್ರು ಚಲನಚಿತ್ರ ಮಾಡಿದ್ದಾರೆ ಅಂತ ಅಲ್ಲ, ಅವ್ರು ಮಾಡಿರೋ ಒಂದೊಂದು ಕೆಲಸನೂ ನಿಜವಾಗ್ಲೂ ಯಾರಿಗೂ ಕಣ್ಣು ಕಾಣ್ತಿಲ್ಲ. ಆದರೆ ಎಷ್ಟೋ ಜನರು ಮನಸ್ಸಲ್ಲಿ, ಎಷ್ಟೋ ಜನರು ಮನದಲ್ಲಿ, ಎಷ್ಟೋ ಜನರು ದೇವ್ರ ಫೋಟೋನ ಅಷ್ಟು ಸೇಲ್ ಆಗ್ತಲ್ಲ ಇವತ್ತು, ಆ ವ್ಯಕ್ತಿ ಫೋಟೋ ಅಷ್ಟು ಸೇಲ್ ಆಗ್ತಿದೆ ಅಂದರೆ ಮುಖ್ಯ ಉದ್ದೇಶ ಒಂದೇ, ಮನುಷ್ಯ ಒಳ್ಳೆ ಕೆಲಸ ಮಾಡೋದೇ ನಿಜವಾಗ್ಲೂ ಎಲ್ಲರೂ ಮನಸ್ಸಲ್ಲೂ ಶಾಶ್ವತವಾಗಿರ್ತದೆ ಅನ್ನೋದು ಒಂದು ಉದಾಹರಣೆ ಆಯಿತು.